ನಮಸ್ಕಾರ ವೀಕ್ಷಕರೇ, ಲೋಕಲ್ ದಂಗಲ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಏನ್ ಸರ್, JDS ನ ಶಾಸಕಾಂಗ ಪಕ್ಷದ ನಾಯಕತ್ವ ಯಾರಿಗೆ ಸಿಗ್ಬೇಕು, ಯಾರಿಗೆ ಸಿಕ್ತಿತ್ತು ಅನ್ನೋದಕ್ಕೆ ಎಲ್ಲದಕ್ಕೂ ಸಹ ಒಂದು ರೀತಿಯಲ್ಲಿ ಈಗ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ. ಏನ್ ಸರ್, ವೆರಿ ನ್ಯಾರೋಲ್ಲ, ತುಮಕೂರಿನ ಒಬ್ಬ ಧೀಮಂತ ರಾಜಕಾರಣಿಗೆ ಈಗ ಆ ಒಂದು ಪಟ್ಟಣ, ಆ ಒಂದು ಜವಾಬ್ದಾರಿಯುತವಾದಂತಹ ಒಂದು ಹುದ್ದೆಯನ್ನ ಅವ್ರಿಗೆ ಕೊಟ್ಟಿದ್ದಾರೆ. ಏನ್ ಸರ್, ಬೇರೆ ಯಾರಲ್ಲ, ಚಿಕ್ಕನಾಯಕನಹಳ್ಳಿಯ ಶಾಸಕ ಸುರೇಶ್ ಬಾಬು ಅವರಿಗೆ. ಏನ್ ಸರ್, ಹಾಗಾದ್ರೆ ಈ ಒಂದು JDS ನ ಶಾಸಕಾಂಗ ನಾಯಕ, ಈಗ ಇನ್ನೇನು ವಿಧಾನಸಭೆ ಒಂದು ವಿಧಾನಮಂಡಲ ಒಂದು ಸಭೆ ನಡೀತಾ ಇದೆ, ಇವತ್ತಿಂದ ಶುರುವಾದ್ರೆ ಇನ್ನು 26ನೇ ತಾರೀಕುವರೆಗೂ, ಜುಲೈ 26ನೇ ತಾರೀಕುವರೆಗೂ, ಒಟ್ಟು 11 ದಿನಗಳ ಕಾಲ ಈ ಒಂದು ವಿಧಾನಸಭೆ ಮಂಡಲ ನಡೆಯುತ್ತಾರವಂಥದ್ದು. ಎಸ್, ಈ ಎಲ್ಲದರ ನಡುವೆ ವಿಪಕ್ಷ ನಾಯಕ ಅಂದ್ರೆ BJP ವಿಪಕ್ಷ ನಾಯಕನಾಗಿ ಅಲ್ಲಿ ಯಾರು ಆರ್ ಅಶೋಕ್ ಅವರಿದ್ರೆ, ಇಲ್ಲಿ JDS ವಿಪಕ್ಷ ಸ್ಥಾನಕ್ಕೆ, JDS ನ ಒಂದು ಶಾಸಕಾಂಗ ನಾಯಕತ್ವದ ಸ್ಥಾನಕ್ಕೆ ಯಾರು ಅರ್ಹರು ಅನ್ನೋದಕ್ಕೆ ಸಾಕಷ್ಟು ಮಂದಿ ಪ್ರಬಲ ಪೈಪೋಟಿಯಲ್ಲಿದ್ರು. ಎಸ್, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಎಸ್, ಇವತ್ತು ನಮ್ ಜೊತೆಗಿದ್ದಾರೆ ನಮ್ಮ ಅಮೋಘ ಟಿವಿಯ ಪ್ರಧಾನ ಸಂಪಾದಕರಾದ ರವಿಕುಮಾರ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಕಿರಣ್. ಎಸ್ ಸರ್, ಇವತ್ತಿನ ಒಂದು ವಿಚಾರ ಹೇಳೋದಾದ್ರೆ, JDS ನ ಶಾಸಕಾಂಗ ಪಕ್ಷದ ನಾಯಕನಾಗಿ ನಮ್ಮ ತುಮಕೂರಿನ ಒಬ್ಬ ರಾಜಕಾರಣಿ ಸೆಲೆಕ್ಟ್ ಆಗಿದ್ದಾರೆ, ಹೇಗೆ ಅನಿಸ್ತಾ ಇದೆ ನಿಮಗೆ ಕಿರಣ್? ಈ ಒಂದು ಸಂದರ್ಭದಲ್ಲಿ ವಿಧಾನಸಭೆ ಆಗ್ಬೋದು ಅಥವಾ ಲೋಕಸಭೆ ಆಗ್ಬೋದು, ಏನೋ ತುಮಕೂರು ಜಿಲ್ಲೆಗೆ ಏನೋ ಒಂದು ಅದೃಷ್ಟ ಕಾಡ್ತಾ ಇದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ಸೋಮಣ್ಣ ಅವರು ಸಂಸದರಾದ ಮೇಲೆ ಅವ್ರಿಗೆ ರೈಲ್ವೆ ಇಲಾಖೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟಂತ ಒಂದು ಮಂತ್ರಿಗಿರಿಯನ್ನ ಕೊಟ್ಟರು. ಹಿಂದೆ ಲೋಕಸಭೆ ಉಪಸಭಾಪತಿಗಳಾದಂತ ಮಲ್ಲಿಕಾರ್ಜುನಯ್ಯನವರಿಗೂ ಕೂಡ ಒಂದು ಒಳ್ಳೆ ಜವಾಬ್ದಾರಿಯನ್ನ ಕೊಟ್ಟಿದ್ರು. ಹಾಗಾಗಿ ಈ ಬಾರಿ ಕೆಎನ್ ರಾಜಣ್ಣ ಅವರು ಸಹಕಾರ ಸಚಿವರಾಗಿದ್ದಾರೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ, ಮತ್ತೆ TV ಜಯಚಂದ್ರ ಅವರು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿದ್ದಾರೆ. ಏನೋ ಗೊತ್ತಿಲ್ಲ, ತುಮಕೂರು ಜಿಲ್ಲೆಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನೋಂತ ರೀತಿಯಲ್ಲಿ ಆಗ್ತಾ ಇದೆ. ಚಿಕ್ಕನಾಯಕನಹಳ್ಳಿಯ ಸುರೇಶ್ ಬಾಬು ಅವರು ಏನು ಈ ಒಂದು JDS ನ ನಾಯಕರಾಗಿ ಏನು ವಿಧಾನಸಭೆಯಲ್ಲಿ ಆಯ್ಕೆ ಆಗಿದ್ದಾರೆ, ನಿಜವಾಗ್ಲೂ ತುಮಕೂರು ಜಿಲ್ಲೆಯ ಸಂತಸ ಪಡುವಂತ ಒಂದು ವಿಚಾರ ಅಂತ ನನ್ನ ಭಾವನೆ ಕಿರಣ್. ಓಕೆ ಸರ್, ಈಗ ಮುಖ್ಯವಾಗಿ ಹೇಳೋದಾದ್ರೆ, ಬಹಳ ದಿನಗಳ ಒಂದು ಖಾಲಿ ಇದ್ದಂತ ಒಂದು ಜಾಗ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಲೋಕಸಭೆ ಚುನಾವಣೆ ಆಯ್ತು. ಈ ಒಂದು ಜಾಗನ HD ಕುಮಾರಸ್ವಾಮಿ ಅವರು ವಹಿಸಿಕೊಂಡಿದ್ರು, ಒಂದು ಶಾಸಕಾಂಗ ಪಕ್ಷದ ನಾಯಕತ್ವನ ಅಲ್ಲಿ HD ಕುಮಾರಸ್ವಾಮಿ ವಹಿಸಿಕೊಂಡಿರ್ತಾರೆ. ಚನ್ನಪಟ್ಟಣದಲ್ಲಿ ಈಗ ಅವರು ಶಾಸಕರಾಗಿಯೂ ಸಹ ಆಯ್ಕೆ ಆಗಿದ್ರು, ಈಗ ಇನ್ನೇನು ಅವರು ಲೋಕಸಭೆ ಸದಸ್ಯರಾಗಿ ಆಯ್ಕೆ ಆಗಿದ ಹಿನ್ನೆಲೆ ಈಗ ಆ ಒಂದು ಸ್ಥಾನಕ್ಕೆ ಈಗ ಇನ್ನೇನು ಉಪಚುನಾವಣೆ ನಡೀತದೆ. ಎಸ್, ಈ ಸಂದರ್ಭದಲ್ಲಿ ಆ ಒಂದು ಸ್ಥಾನಕ್ಕೆ ಸಾಕಷ್ಟು ಮಂದಿ ಹರಹರಿದ್ರು, ಅದರಲ್ಲಿ ಹೇಳ್ತಾ ಹೋದ್ರೆ ಮೊದಲಿಗೆ ಬರುವಂತವರೇ JDS ನ ಸದ್ಯ ಇರುವಂತಹ JDS ನ ಕೋರ್ ಕಮಿಟಿ ಸದಸ್ಯ ಅಂದ್ರೆ ಅಧ್ಯಕ್ಷರಾಗಿರುವಂತಹ GT ದೇವೇಗೌಡರು. ಎಸ್, ಹಾಗಾದ್ರೆ ಇಲ್ಲಿ GT ದೇವೇಗೌಡರನ್ನ ಯಾಕೆ ಬಿಟ್ರ? ಹಾಗಾದ್ರೆ HD ಕುಮಾರಸ್ವಾಮಿ ಅವರು ಮತ್ತೆ ಇವರ ನಡುವೆ ಸ್ವಲ್ಪ ಮುನಿಸಿತ್ತು ಮುಂಚೆಯಿಂದನು, ಆದ್ರೆ ಇಲ್ಲಿ HD ದೇವೇಗೌಡರಿಗೆ ಬಹಳಷ್ಟು ಹತ್ತಿರವಾದಂತಹ ಒಬ್ಬ ವ್ಯಕ್ತಿ, JDS ಪಕ್ಷದಿಂದ ಸಾಕಷ್ಟು ವರ್ಷಗಳಿಂದಲೂ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು, ಇವ್ರನ್ನ ಬಿಟ್ಟು ಇಲ್ಲಿಗೆ ಯಾಕೆ ಮಣೆ ಹಾಕಿದ್ರು ಅಂತ. ಕಿರಣ್ಣಿಗ ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರಾದಂತ ಸಂದರ್ಭದಲ್ಲಿ ಅವರು ಒಕ್ಕಲಿಗರು, GT ದೇವೇಗೌಡರು ಕೂಡ ಒಕ್ಕಲಿಗರು. ಇದರಲ್ಲಿ ನಮ್ಮ ತುರುವೇಕೆರೆ MT ಕೃಷ್ಣಪ್ಪನವರು ಕೂಡ 4 ಬಾರಿ ಅವರು ಶಾಸಕರಾಗಿದ್ದಂತವರು, ಅವರು ಕೂಡ ಒಕ್ಕಲಿಗರು. ಅವರು ಕೂಡ ಈ ಒಂದು ನಾಯಕರಾಗಿ ವಿಧಾನಸಭೆಗೆ ನಾಯಕರಾಗಿ ಆಯ್ಕೆ ಆಗುವಂತ ಎಲ್ಲ ಅರ್ಹತೆಯನ್ನ ಪಡೆದುಕೊಂಡಿದ್ದಂತವರು. ಮತ್ತೆ ಬಾಲಕೃಷ್ಣ ಅವರು ಕೂಡ ಇದ್ರು, ಇವರೆಲ್ಲರೂ ಕೂಡ ಇದ್ದ, ಶಿವಶಂಕರ್ ರೆಡ್ಡಿ ಕೂಡ ಇದ್ರು, ಇವರೆಲ್ಲರೂ ಇದ್ದಂತ ಸಂದರ್ಭದಲ್ಲಿ ಯಾಕೆ ಸುರೇಶ್ ಬಾಬುಗೆ ಕೊಟ್ರು ಅಂತಂದ್ರೆ, ಈಗ ಇವರೆಲ್ಲರಿಗೂ ಕೊಟ್ಟಂತ ಸಂದರ್ಭದಲ್ಲಿ ಒಕ್ಕಲಿಗರಿಗೆ HK ಮಣೆ ಆಗ್ತಾ ಇದ್ದಾರೆ ಅನ್ನೋಂಥದ್ದು ದೊಡ್ಡ ಅಪವಾದ ಇದೆ ಅವ್ರ ಮೇಲೆ. ಈಗ ರಾಜ್ಯಾಧ್ಯಕ್ಷರು ಒಕ್ಕಲಿಗರು, ಕಾರ್ಯಾಧ್ಯಕ್ಷರು ಒಕ್ಕಲಿಗರು, ಮತ್ತೆ ವಿಧಾನಸಭೆಯಲ್ಲಿ ನಾಯಕರಾಗಿ ಆಯ್ಕೆ ಆಗುವಂತವ್ರು ಒಕ್ಕಲಿಗರು ಆದಂತ ಆದ್ರೆ ಬೇರೆ ಕಮ್ಯುನಿಟಿಗೆ ಯಾಕೆ ಅವಕಾಶ ಮಾಡಿಕೊಡ್ತಲ್ಲ? ಯಾಕಂದ್ರೆ ಇದುವರೆಗೆ ಬಹಳ ಕೆಟ್ಟ ಅಪವಾದ ಇದೆ, ದೇವೇಗೌಡರ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗೂ ಕೂಡ ಬೆಳೆಸೋದಿಲ್ಲ ಇವರು ಅಂತ. ಇಂತ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಕುರುಬರು, ಹಾಗಾಗಿ ಅವರನ್ನ ಹೆದರಿಸಬೇಕು ಅಂತಂದ್ರೆ ಹಿಂದುಳಿದ ವರ್ಗದವರಿಗೆ ಒಂದು, ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ ಹಿಂದುಳಿದ ವರ್ಗದವ್ರನ್ನ ಇಳಿಸಬೇಕು ಅಂತ ಅಂದ್ಬಿಟ್ಟು BJP JDS ನವರು ಇಬ್ರೂ ಕೂಡ ಸೇರಿ ನನ್ನ ಇಳಿಸಬೇಕು ಅಂತ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಅದೇ ಕುರುಬ ಸಮುದಾಯದಿಂದ JDS ನ ನಾಯಕರಾಗಿ ಅವರು ಆಯ್ಕೆ ಆದಂತ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಯಾವ ರೀತಿ ಇವರು ಮುನ್ನಡೆಯನ್ನ ಪಡ್ಕೊಳ್ತಾರೆ ಅನ್ನೋಂಥದ್ದು ಕಾದ್ ನೋಡ್ಬೇಕಾಗಿದೆ ಕಿರಣ್. ಸರ್, ಈಗ ಮುಖ್ಯವಾಗಿ ಹೇಳೋದಾದ್ರೆ, ಆ ರೀತಿಯಾಗಿ ನೋಡೋದಾದ್ರೆ ಇಲ್ಲಿ ಪ್ರಬಲ ಒಬ್ಬ JDS ನ ನಾಯಕ ಅಂತ ಹೇಳ್ಬೇಕಾಗುತ್ತೆ.
ಎಸ್ ಇದರಲ್ಲಿ ಒಂದು ಸುರೇಶ್ ಬಾಬು ಅವರು ನೋಡಿದ್ರೆ ಸೈಲೆಂಟ್ ಆಗಿ ಅವರು ತಮ್ಮ ಸ್ಥಾನವನ್ನ ದೃಢಪಡಿಸ್ಕೊಳ್ತಾ ಇದ್ದಾರೆ, ಒಂದು ಬಿಗಿಯಾಗಿ ಒಂದು ಚಿಕ್ಕನಾಯಕನಲ್ಲಿ ತನ್ನದೇ ಅಂತ ಒಂದು ಸ್ಥಾನವನ್ನ ಬಿಗಿಪಡಿಸ್ಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಹೆಚ್ಚಿನದಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಜೆ ಡಿ ಎಸ್ ನಲ್ಲಿ ಅತಿ ಹೆಚ್ಚಿನದಾಗಿ ಈ ಒಂದು ವಿಧಾನಸಭೆ ಅಧಿವೇಶನದಲ್ಲಿ ಈ ಒಂದು ಜೆ ಡಿ ಎಸ್ ನ ಒಂದು ಬಹಳ ಜವಾಬ್ದಾರಿಯುತವಾದಂತಹ ಹುದ್ದೆ ಅದು. ಇಡೀ ಒಂದು ಏನು 19 ಕ್ಷೇತ್ರಗಳಲ್ಲಿ ಏನು ಜಯ ಗಳಿಸಿದೆ, ಈಗ 18 ಕ್ಷೇತ್ರ, ಇದನ್ನ ಚನ್ನಪಟ್ಟಣ ಹೊರತುಪಡಿಸಿದ್ರೆ ಒಟ್ಟು 18 ಕ್ಷೇತ್ರ, ಇದನ್ನೆಲ್ಲವನ್ನೂ ಸೇರಿಸಿ ಒಟ್ಟಿಗೆ ಹಾಕೊಂಡು ಅಲ್ಲಿ ಅಷ್ಟು ಜನರ ಒಂದು ಮುಂದಾಳತ್ವವನ್ನು ಇವರು ವಹಿಸಬೇಕಾಗತ್ತೆ. ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದಾರೆ, ಅವರು ಮುಂಚೆಯಿಂದನು ಒಂದು ರೀತಿಲಿ ವಾಕ್ಚಾತುರ್ಯ ತುಂಬಾ ಚೆನ್ನಾಗಿದೆ, ಯಾವಾಗ್ಲೂ ಸಿಡಿತಾ ಇರ್ತಾರೆ. ಏನು ಒಂದು ವಿಪಕ್ಷದ ಅಂದ್ರೆ ಈಗ ಒಂದು ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ನ ವಿರುದ್ಧ ಹೇಳೋದಾದ್ರೆ, ಏನೇ ಒಂದು ಹೊಸದಾಗಿ ಒಂದು ಹಗರಣಗಳಿರ್ಬೋದು, ಎಲ್ಲ ಒಂದು ಬೇಟೆ ಆಡಿ ಅಲ್ಲಿ ನೇರವಾಗಿ ಮಾತನಾಡುವಂತ ವಾಕ್ಚಾತುರ್ಯವಂತವರು. ಇದಕ್ಕೆ ಸಿಬಿ ಸುರೇಶ್ ಬಾಬುರು ಇವರ ಜೊತೆಗೇನೆ ಇದಕ್ಕೆ ಇವರು ಸೂಕ್ತ ಅನ್ನಿಸ್ತಾರ? ಕಿರಣ್, ಎರಡು ವಿಚಾರ ನಿಮ್ ಮುಂದೆ ನಾನು ಪ್ರಸ್ತಾಪ ಮಾಡ್ತೇನೆ. ಆರ್ ಅಶೋಕ್ ಅವರು ಅವರು ಚುನಾವಣೆಗೆ ನಿಂತಾಗಿಂದ ಮಂತ್ರಿ ಆಗೋವರೆಗೂ ಅವ್ರು ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಬಂದಂತವ್ರು. ಅವರು ತಾವು ಅವರು ಸರ್ಕಾರ ವಿರುದ್ಧ ನಿಲ್ತಾರೆ ಅಂತ, ಸರ್ಕಾರ ವಿರುದ್ಧ ಖಂಡಿತವಾಗ್ಲೂ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ. ನಾವು ಸರ್ಕಾರ ವಿರುದ್ಧ ಸರಿಯಾದ ರೀತಿನಲ್ಲಿ ಅವರು ಪ್ರತಿಭಟನೆ ಮಾಡಬೇಕು, ಸರಿಯಾದ ರೀತಿನಲ್ಲಿ ಅದನ್ನ ಹೆದರಿಸಬೇಕು ಅಂತ ಸಂದರ್ಭದಲ್ಲಿ ಅವರು ಅಷ್ಟೊಂದು ಫಾಸ್ಟ್ ಆಗಿ ಅವ್ರು ಹೋಗುವಂತ ಒಂದು ಪರಿಸ್ಥಿತಿ ಇಲ್ಲ. ಹಾಗಾಗಿ ಹಿಂದುಳಿದ ವರ್ಗದವ್ರನ್ನ ವಿ ಸುನೀಲ್ ಕುಮಾರ್ ಅವ್ರನ್ನ ವಿರೋಧ ಪಕ್ಷದ ನಾಯಕರು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗಿತ್ತು. ಇದು ಕೇಂದ್ರ ಮಟ್ಟದಲ್ಲಿ ಇದು ಸಂತೋಷ್ ಜಿ ಅವರ ನೇತೃತ್ವದಲ್ಲಿ ಈ ರೀತಿ ಮಾಡಬೇಕು ಅನ್ನುವಂಥದ್ದು ಹೊರಟಿರೋದು ಅಲ್ಲೇ ನಿಂತೋಗಿದೆ ಅದು. ಯಾಕೆಂದ್ರೆ ಯಡಿಯೂರಪ್ಪನವರು ಅಶೋಕ್ ಪರವಾಗಿ ನಿಂತಿರೋದ್ರಿಂದ ಇಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಬೇರೆಯವ್ರನ್ನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಎರಡನೇದು ಸುರೇಶ್ ಬಾಬು ಅವರು, ನನಗೆ ಏನೋ ಗೊತ್ತಾಗ್ತಾ ಇಲ್ಲ, ಸುರೇಶ್ ಬಾಬುನವರು ಎಲ್ಲೂ ಕೂಡ ಎದ್ದು ನಿಂತು ಸರ್ಕಾರವನ್ನ ವಿರೋಧ ಮಾಡುವಂತದ್ದು, ಸರ್ಕಾರ ವಿರುದ್ಧ ನಿಂತ್ಕೊಳ್ಳುವಂತ ಒಂದು ಕೆಲಸ ಇವತ್ತಿನವರು 4 ಬಾರಿ ಅವರು ಶಾಸಕರಾಗಿದ್ರು, ಎಲ್ಲೂ ಕೂಡ ಕೆಲಸ ಮಾಡಿಲ್ಲ. ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಆಪ್ತವಾಗಿರುವಂತ ಒಂದು ಶಾಸಕರಲ್ಲಿ ಸುರೇಶ್ ಬಾಬು ಒಬ್ರು. ಯಾಕೆಂದ್ರೆ ಜೆ ಡಿ ಎಸ್ ಅಲ್ಲಿ ಸಾಕಷ್ಟು ಒಡಕುಗಳಾದಂತ ಸಂದರ್ಭದಲ್ಲಿ, ಸಾಕಷ್ಟು ಕಿತ್ತಾಟ ಆದಂತ ಸಂದರ್ಭದಲ್ಲೂ ಕೂಡ ಜೊತೆಗೆ ಇದ್ದಂತವ್ರು ಯಾರು ಇದ್ರೆ ಅದು ಸುರೇಶ್ ಬಾಬು ಅವರು. ಆ ಒಂದು ವಿಚಾರಕ್ಕೆ ಸುರೇಶ್ ಬಾಬು ಅವರಿಗೆ ಮತ್ತೆ ಹಿಂದುಳಿದ ವರ್ಗದವರಿಗೂ ಕೂಡ ಜೆ ಡಿ ಎಸ್ ನವರು ಮನೆ ಹಾಕಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಕೊಟ್ಟಿರ್ಬಹುದು. ಆದ್ರೆ ಸುರೇಶ್ ಬಾಬು ಅವರು ಸಿದ್ದರಾಮಯ್ಯನವರಂತವ್ರು ಡಿ ಕೆ ಶಿವಕುಮಾರ್ ಅಂತವ್ರನ್ನ ಎದುರಿಸ್ತಾರ ಅನ್ನುವಂಥದ್ದನ್ನ ಇಲ್ಲಿ ಯಕ್ಷ ಪ್ರಶ್ನೆ ಆಗಿದೆ. ಯಾಕೆಂತಂದ್ರೆ ಕುಮಾರಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಸರಿಯಾದ ದಾಖಲೆಗಳನ್ನ ಇಟ್ಕೊಂಡು ಮುಂದಿಟ್ಕೊಂಡು ಅವರು ಆ ಒಂದು ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಅವರು ಕಟ್ಟಿ ಹಾಕುವಂತ ಒಂದು ಕೆಲಸ ಮಾಡ್ತಾ ಇದ್ರು. ಈಗ ಮೂಢ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಅಲ್ಪಸಂಖ್ಯಾತರ ಹಗರಣ ಇದೆ, ಮತ್ತೆ ಪ್ರವಾಸೋದ್ಯಮ ಹಗರಣ ಇದೆ. ಇವೆಲ್ಲ ಹಗರಣಗಳದ್ದು ಇದನ್ನ ಸರ್ಕಾರನ ನಡುಕ ಮಾಡಬಹುದು, ಆದ್ರೆ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗ್ತಾರೆ ಅಂತ ಅನ್ಬಿಟ್ಟು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ ಕಿರಣ್. ಹೌದು, ಎಲ್ಲೋ ಒಂದ್ ಕಡೆ ಈಗ ಈ ಒಂದು ಶಾಸಕಾಂಗ ವಿಧಾನಸಭೆ ಶಾಸಕಾಂಗದ ಒಂದು ಅಧ್ಯಕ್ಷಗಿರಿಯನ್ನ ಕೊಟ್ಟಿರುವಂತದ್ದು ಇಲ್ಲಿ ತುಮಕೂರಿನಲ್ಲೇ ಯಾಕೆ ಇಷ್ಟು ಫೋಕಸ್ ಮಾಡಿ ಇಲ್ಲಿನ ನಾಯಕರನ್ನ ಯಾಕೆ ಆಯ್ಕೆ ಮಾಡಿದ್ರ ಅಂತ ಹೇಳೋದಾದ್ರೆ, ತುಮಕೂರು ಜಿಲ್ಲೆಯಲ್ಲಿ ಕಳೆದ ಬಾರಿ ನೋಡೋದಾದ್ರೆ ಹಲವಾರು ಚುನಾವಣೆಗಳಲ್ಲಿ ಜೆ ಡಿ ಎಸ್ ನ ಒಂದು ಭದ್ರ ಕೋಟೆ ಅಂತಾನೂ ಸಹ ತುಮಕೂರಿನಲ್ಲಿ ಹೇಳ್ಬೋದು. ಇದನ್ನು ಸಹ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ತುರುವೇಕೆರೆಯಲ್ಲಿ ಎಂ ಟಿ ಕೃಷ್ಣಪ್ಪನವರು, ಇನ್ನ ಮಧುಗಿರಿ ಸೈಡ್ ನೋಡೋದಾದ್ರೆ ಎಂ ವೀರಭದ್ರಯ್ಯನವರು, ಅದಕ್ಕಿಂತ ಮುಂಚೆ ಯಾರು ಗೌರಿಶಂಕರ್ ಅವರು ಈ ರೀತಿಯಾಗೆಲ್ಲ ಬಂದು ಹೋಗಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಇಲ್ಲಿ ಕೋಟಗೇರಿಯಲ್ಲಿ ನೋಡಿದ್ರೆ ಸುಧಾಕರ್ ಲಾಲ್ ಅವರು, ಇನ್ನ ತುಮಕೂರು ನಗರ ಭಾಗದಲ್ಲಿ ಅಂದ್ರೆ ಗ್ರಾಮಾಂತರ ಭಾಗದಲ್ಲಿ ಗೌರಿಶಂಕರ್ ಅವರು ಇದ್ರು. ಇದೇ ರೀತಿ ನೋಡಿದ ಒಟ್ಟಿನಲ್ಲಿ ತುಮಕೂರಿನ ಜೆ ಡಿ ಎಸ್ ಭದ್ರಕೋಟೆ ಆಗಿತ್ತು. ಇದನ್ನ ಇಲ್ಲಿ ಮತ್ತೊಮ್ಮೆ ಇದನ್ನ ರಿಪೀಟ್ ಮಾಡುವಂತ ಸಾಧ್ಯತೆ ಇದೆಯಾ ಈ ಒಂದು ನಾಯಕತ್ವದಿಂದ? ಇಲ್ಲಿಂದ ಸುರೇಶ್ ಬಾಬು ಅವರ ನಾಯಕತ್ವದಿಂದ ಹಿಡಿದು ಈಗ ಮತ್ತೊಮ್ಮೆ ಹೊಸ ಒಂದು ಎರಾನ ಶುರು ಮಾಡ್ತಾರ, ಇಲ್ಲಿಂದ ಜೆ ಡಿ ಎಸ್ ನ ಎರಾ ನೀವು ಎರಾನ ಶುರು ಮಾಡ್ತಾರ? ಕಿರಣ್, ಈ ಹಿಂದೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ 8 ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಶಾಸಕರಿದ್ರು, 8 ಕ್ಷೇತ್ರದಲ್ಲಿ ಜೆ ಡಿ ಎಸ್ ಶಾಸಕರಿದ್ರು. ಹಿಂದೆ ಭಾಸ್ಕರಪ್ಪನವರು ಈ ಒಂದು ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿದ್ರು, ಅವರು ಕೂಡ ಕುರುಬ ಸಮುದಾಯದಿಂದ ಬಂದಂತವರು, ಅವರು ಕೂಡ ಎಂ ಪಿ ಆಗಿದ್ದಂತವರು. ಮತ್ತೆ ಇಲ್ಲಿ ಜಿಲ್ಲಾ ಪಂಚಾಯತ್ನ ನಿರಂತರವಾಗಿ ಜೆ ಡಿ ಎಸ್ ತೆಕ್ಕೆನಲ್ಲಿ ಇದ್ದಂತ ಒಂದು ಜಿಲ್ಲೆ ಇದು. ಹಳೇ ಮೈಸೂರು ಭಾಗ ಅಂತ ನಾವೇನ್ ಹೇಳ್ತೇವೆ, ಮೈಸೂರು ಆಗ್ಬಹುದು, ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರು, ಈ ಭಾಗದಲ್ಲಿ ಅತ್ಯಂತ ಬಲಿಷ್ಠವಾಗಿದೆ ಜೆ ಡಿ ಎಸ್. ತುಮಕೂರು ಜಿಲ್ಲೆನಲ್ಲಿ ಅದೆಷ್ಟು ಬಲಿಷ್ಠವಾಗಿತ್ತು
ಇತ್ತು ಅಂತಂದ್ರೆ ಈ ನಮ್ಮ ಗುಬ್ಬಿ ವಾಸಣ್ಣವರಾಗಿರ್ಬೋದು ಅಥವಾ ಗೌರಿ ಶಂಕರ್ ಆಗಿರ್ಬೋದು, ಇವರು ಸರಿಯಾದ ರೀತಿಯಲ್ಲಿ ಹಿಡಿತವನ್ನ ಸಾಧನೆ ಮಾಡಿದ್ರು. ತುಮಕೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಜೆಡಿಎಸ್ ಆಡಳಿತವನ್ನು ಮಾಡತಕ್ಕಂತ ಒಂದು ಕಾರ್ಯಕರ್ತರ ಪಡೆ ತುಮಕೂರು ಜಿಲ್ಲೆನಲ್ಲಿದೆ. ಆದ್ರೆ ಅದನ್ನ ಸಮರ್ಪಕವಾಗಿ ಲೀಡರ್ಶಿಪ್ ಕ್ವಾಲಿಟಿ ಇಟ್ಕೊಂಡು ಆ ಈ ಒಂದು ಜಿಲ್ಲೆಯನ್ನ ಜೆಡಿಎಸ್ ಮುಖಾಂತರ ನಡೆಸುವಂತ ಒಂದು ನಾಯಕರುಗಳ ಕೊರತೆ ಬಹಳಷ್ಟು ತುಮಕೂರು ಜಿಲ್ಲೆಯಲ್ಲಿ ಇರೋದ್ರಿಂದ ಸುರೇಶ್ ಬಾಬು ಅವರ ಮುಖಾಂತರ ಏನಾದ್ರೂ ಒಂದು ತುಮಕೂರು ಜಿಲ್ಲೆನಲ್ಲಿ ಈ ಜೆಡಿಎಸ್ ಪಕ್ಷನ ಒಂದು ವಿಸ್ತಾರ ಮಾಡಬಹುದು ಅಥವಾ ಬೆಳೆಸಬಹುದು ಅಥವಾ ಕಾರ್ಯಕರ್ತರಿಗೆ ನಿಜವಾಗ್ಲೂ ನಮ್ಮ ಪಕ್ಷ ಯಾರು ದುಡಿತಾರೆ ಅವರಿಗೆ ಮನ್ನಣೆ ಕೊಡುತ್ತೆ ಅನ್ನೋಂತ ಒಂದು ಉದ್ದೇಶ ಇಟ್ಕೊಂಡು ಸುರೇಶ್ ಬಾಬು ಅವರಿಗೆ ಮಾಡಿರ್ಬೋದು. ಇವತ್ತು ಗೌರಿಶಂಕರ್ ಅವರು ಕಾಂಗ್ರೆಸ್ ಹೋಗಿದ್ರು ಕೂಡ ಜೆಡಿಎಸ್ ನಲ್ಲಿ ಸಿಗ್ತಾ ಇರ್ತಕ್ಕಂತ ಗೌರವ ಮನ್ನಣೆ ಇದು ಕಾಂಗ್ರೆಸ್ ನವರು ಇವರು ಗೌರಿಶಂಕರ್ ಅವರಿಗೆ ಸಿಗ್ತಾ ಇಲ್ಲ. ಅದೇ ಗುಬ್ಬಿ ಎಸ್ ಆರ್ ಶ್ರೀನಿವಾಸರವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಂತ ಸಂದರ್ಭದಲ್ಲಿ ಶಾಸಕರಾದ್ರು, ಶಾಸಕರಾದ್ಮೇಲೆ KSRTC ಅವರ ಅಧ್ಯಕ್ಷ ನಿಗಮದ ಅಧ್ಯಕ್ಷರು ಕೂಡ ಆದ್ರು, ಮತ್ತೆ ಅಲ್ಲಿ ಕಾಂಗ್ರೆಸ್ ಬಂದ್ಮೇಲೆ KN ರಾಜಣ್ಣ ಅವರು ಅತ್ಯಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು ಎಸ್ ಆರ್ ಶ್ರೀನಿವಾಸ ಅವರು. ಆದ್ರೆ ಗೌರಿಶಂಕರ್ ಅವರು ಇವತ್ತಿಗೂ ಕೂಡ KN ರಾಜಣ್ಣ ಅವರು ಹತ್ತಿರಕ್ಕೆ ಅವರವರು ಅಷ್ಟೊಂದು ವಿಶ್ವಾಸ ಇರುವಂತದ್ದು ಆಗ್ತಾ ಇಲ್ಲ. ಯಾಕೆಂದ್ರೆ ಇದು ಮಧುಗಿರಿನಲ್ಲಿ KN ರಾಜಣ್ಣ ಅವರು ನನಗೆ ಸೋಲ್ಸಿರುವಂತ ಒಬ್ಬ ವ್ಯಕ್ತಿ ಅನ್ನೋಂಥದ್ದು ಒಂದು, ಮತ್ತೆ ಎರಡನೇದು ಒಂದ್ ಎರಡು ಬಾರಿ ಸುರೇಶ್ ಗೌಡರು ಮಾತನಾಡಿದ್ದಾರೆ ನನ್ನ ಗೆಲುವು ಗ್ರಾಮಾಂತರದಲ್ಲಿ ಏನಾದ್ರು ಆಗಿದ್ರೆ ಅದು KN ರಾಜಣ್ಣ ಅವರಿಂದ ಅಂತ. ಅದು ಎಲ್ಲೋ ಒಂದ್ ಕಡೆ ರಾಜಣ್ಣ ಅವ್ರ ತಲೆಯಲ್ಲೂ ಇದೆ, ಗೌರಿಶಂಕರ್ ಅವ್ರ ತಲೆಯಲ್ಲೂ ಇದೆ. ಹಾಗಾಗಿ ಇವ್ರುಗಳು ಒಂದಾಗುವಂತ ಒಂದು ಪರಿಸ್ಥಿತಿ ಇದೆಯಾ ಅಂತಂದ್ರೆ ಖಂಡಿತ ಇಲ್ಲ. ಅವ್ರು ಈಗ ಅನ್ಕೊಂಬುದು ನಾನು ಯಾಕೆ JDS ಬಿಟ್ಟು ಕಾಂಗ್ರೆಸ್ ಬಂದ, JDS ನಲ್ಲಿ ಇದ್ದಿದ್ರೆ ತುಮಕೂರು ಜಿಲ್ಲೆನಲ್ಲಿ ಯಾವುದೇ ಒಂದು ಡಿಸಿಷನ್ ತಗೊಂಬೇಕು ಮತ್ತೆ ಯಾವುದೇ ಒಂದು ನಿರ್ಧಾರ ತಗೊಂಡು ಮುನ್ನಡೆಸಬೇಕು ಅಂತಂದ್ರೆ ಗೌರಿಶಂಕರ್ ಅವರ ಒಂದು ಮುಂಚೂಣಿ ನಾಯಕತ್ವದಲ್ಲಿತ್ತು. ಈಗ ಯಾರು ಅಂತವ್ರು ನಾಯಕರು ಇಲ್ಲದೆ ಇರುವಂತ ಪರಿಸ್ಥಿತಿ ಇರೋದ್ರಿಂದ ಇಲ್ಲಿ ಪಕ್ಷ ಬೆಳೆಸಬೇಕಾಗಿರೋದ್ರಿಂದ ಕಾರ್ಯಕರ್ತರನ್ನ ಹಿಡಿದಿಟ್ಕೊಬೇಕು ಅನ್ನೋದ್ರಿಂದ ಸುರೇಶ್ ಬಾಬು ಅವ್ರನ್ನ JDS ಪಕ್ಷದ ವಿಧಾನಸಭೆಯಲ್ಲಿ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಹೌದು. ಈಗ ನೀವು ಒಂದ್ ರೀತಿ ಹೇಳೋದಾದ್ರೆ ಈಗ ಗೌರಿಶಂಕರ್ KN ರಾಜಣ್ಣ ಅವ್ರ ಬಗ್ಗೆ ಹೇಳಿದ್ರೆ ಅಲ್ಲಿ ಕೇವಲ ಬರೀ 563 ಮತಗಳಲ್ಲಿ ಸೋತಿರ್ತಾರೆ. ಹೌದು, ಆ ಸಂದರ್ಭದಲ್ಲಿ ಯಾರು KN ರಾಜಣ್ಣ ಸೋತಿರ್ತಾರೆ. ಈ ಒಂದು ಮುನಿಸು ಈಗಲೂ ಸಹ ಇಲ್ಲಿ ಮುಗ್ದಿಲ್ಲ ಅಂತ ಹೇಳಿ ಈಗಲೂ ಸಹ ಎದ್ದು ಕಾಣ್ತಿದೆ ಈಗಾಗ್ಲೇ. ಯಾಕಂದ್ರೆ ಈಗ ಅವ್ರಿಗೊಂದು ಎಲ್ಲರಿಗೂ ಈಗ ಏನ್ ಪಕ್ಷದಿಂದ ಪಕ್ಷಕ್ಕೆ ಯಾರೆಲ್ಲ ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಮಾಡಿದ್ರು ಇವ್ರಿಗೆಲ್ಲರಿಗೂ ಒಂದೊಂದು ರೀತಿಯಲ್ಲಿ ಒಂದು ಅಧಿಕಾರಗಳನ್ನ ಕೊಟ್ಟು ಈಗ ಸೈಲೆಂಟ್ ಮಾಡಿಸಿದ್ದಾರೆ. ಆದ್ರೆ ಇಲ್ಲಿ ಗೌರಿಶಂಕರ್ ಅವ್ರಿಗೆ ಮಾತ್ರ ಯಾವುದೇ ರೀತಿ ಅಂತ ಹುದ್ದೆ ಈಗಲೂ ಸಿಕ್ಕಿಲ್ಲ. ಈಗ ಗೌರಿಶಂಕರ್ ಅವರು ಅಷ್ಟೇ, ಇನ್ನೇನು MP ಟಿಕೆಟ್ ಅವ್ರು ಸಿಗ್ಬೇಕಿತ್ತು ಅದು ಸಹ ಆಗ್ಲಿಲ್ಲ. ಒಟ್ಟಿನಲ್ಲಿ ಇದೆಲ್ಲವನ್ನ ನೋಡೋದಾದ್ರೆ ಸುರೇಶ್ ಬಾಬು ಅವ್ರಿಗೆ ಈ ಬಾರಿ ಕೊಟ್ಟಿರುವಂತದ್ದು ಲೆಕ್ಕ ಹಾಕೊಂಡ್ರೆ ಇಲ್ಲಿ ಜಿ ಟಿ ದೇವೇಗೌಡರು ನೋಡೋದಾದ್ರೆ, ಯಾಕಂದ್ರೆ CM ಸಿದ್ದರಾಮಯ್ಯವರನ್ನ ಚಾಮುಂಡೇಶ್ವರಿಯಲ್ಲಿ ಏನು 2018 ಸೋಲ್ಸಿದಂತ ಕೀರ್ತಿ, ಅದೊಂದು ಒಬ್ಬ JDS ಪಕ್ಷದ ಒಬ್ಬ ನಾಯಕ ಅಲ್ಲಿ ಸೋಲ್ಸಿದ್ದಾನೆ ಅಂತ ಅನ್ನುವಂತ ಕೀರ್ತಿ ಅವ್ರಿಗಿದೆ. ಈ ಬಾರಿ ಅವ್ರಿಗೆ ಈ ಒಂದು ವಿಧಾನಸಭೆಯಲ್ಲಿ JDS ಪಕ್ಷದ ನಾಯಕರಾಗಿ ಅವರು ಮಾಡಬೇಕಾಗಿತ್ತು. ಯಾಕಂದ್ರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು, ಎಲ್ಲರೂ ಅದೇ ಎಕ್ಸ್ಪೆಕ್ಟ್. ಆದ್ರೆ ಎರಡು ಮೂರು ವಿಚಾರ ಕಣ್ ಮುಂದೆ ಬರುತ್ತೆ. ಒಂದು, ಇದು ಒಕ್ಕಲಿಗರ ಪಕ್ಷ ಅನ್ನುವಂಥದ್ದು ಎಲ್ರಿಗೂ ಕೂಡ ಜಗಜ್ಜಾಹಿರು. ಈಗಲೂ ಕೂಡ ಒಂದು ರಾಜ್ಯಾಧ್ಯಕ್ಷನು JDS ನಲ್ಲಿ ಇರಬೇಕು, ಕೇಂದ್ರ ಮಂತ್ರಿನೂ JDS ನಲ್ಲಿ ಇರಬೇಕು, ವಿಧಾನಸಭೆನಲ್ಲಿ ನಾಯಕರಾಗಿರು JDS ಇರಬೇಕು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜನಮಾನಸದಲ್ಲಿ ಬೇರೆ ರೀತಿ ಆಗ್ತದೆ ಅನ್ನೋದು ಒಂದು. ಎರಡದು, JT ದೇವೇಗೌಡರಿಗೂ ಕುಮಾರಸ್ವಾಮಿ ಅವ್ರಿಗೂ ಮಧ್ಯದಲ್ಲಿ ಅಷ್ಟಕ್ಕಷ್ಟೇ ಇರ್ತಾ ಇತ್ತು. ಈಗೇನೋ ಚೆನ್ನಾಗಿರ್ಬೋದು, ಆದ್ರೆ ಒಂದು ಹಂತದಲ್ಲಿ JDS ಪಕ್ಷದಲ್ಲಿ ಇದ್ಕೊಂಡು ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೇ ಬಿಡ್ತಾರೆ ಅನ್ನೋಂಥದ್ದು ಕೂಡ ನಿರ್ಧಾರ ಆಗಿತ್ತು. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿನಲ್ಲಿ ಹೋಗಿ ಇನ್ ಮುಂದೆ ನಾನು ಯಾವುದೇ ಕಾರಣಕ್ಕೂ ಚಾಮುಂಡೇಶ್ವರಿನಲ್ಲಿ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ನೋಡಿ ಘೋಷಣೆ ಕೂಡ ಮಾಡಿ ಬಂದಿದ್ರು. ಅಂತಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಇವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋಂಥದ್ದು. ಈ ಮಧ್ಯದಲ್ಲಿ ದೇವೇಗೌಡರಿಗೆ ಬಹಳ ಅತ್ಯಾಪ್ತವಾಗಿರ್ತಕ್ಕಂತ JT ದೇವೇಗೌಡರನ್ನ ಮನವೊಲಿಸಿ ಅವ್ರನ್ನ ಕೋರ್ ಕಮಿಟಿ ಕಾರ್ಯಾಧ್ಯಕ್ಷನ್ ಮಾಡಿದ್ರು. ಈಗ್ಲೂ ಕೂಡ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ, ಒಂದ್ ಕಡೆ JT ದೇವೇಗೌಡರು, ಇಬ್ರಲ್ಲಿ ಯಾರನ್ನಾರು ಒಬ್ಬರನ್ನ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಯಾರಿಗೆ ಈ ಒಂದು ರಾಜ್ಯಾಧ್ಯಕ್ಷ ಅಕಸ್ಮಾತ್ ಏನೋ JT ದೇವೇಗೌಡರು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಅವರು ಈ ಒಂದು JDS ಗೆ ವಿಧಾನಸಭೆಯಿಂದ ಒಂದು ನಾಯಕರಾಗಿ ಅದಕ್ಕೋಸ್ಕರ ಮಾಡ್ಲಿಲ್ಲ ಅನ್ನೋಂಥದ್ದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ನೋಡ್ಕೊಳ್ಳೋದಾದ್ರೆ ಇಲ್ಲಿ HD ರೇವಣ್ಣ ಅವರು ಸಹ ಬರ್ತಾರೆ. HD ಬಾರಿ ಶಾಸಕರಾಗಿರೋ HD ರೇವಣ್ಣ ಅವರು ಖಂಡಿತವಾಗ್ಲೂ ಅವರು ಈ ಸ್ಥಾನಕ್ಕೆ ಬರಲೇಬೇಕಿತ್ತು. ಆದ್ರೆ ಅವರ ಕುಟುಂಬದ ಸಮಸ್ಯೆಗಳು ಏನಾಗಿದೆ, ಜೈಲಿಗೆ ಹೋಗಿ ಬಂದ್ರು, ಎಲ್ಲಾ ತರದ್ದು ಸಮಸ್ಯೆ ಇರೋದ್ರಿಂದ ಅವ್ರಿಗೇನಾದ್ರೂ ನಾಯಕನಾಗಿ ಮಾಡಿದ್ರೆ ಅದೇ ಒಂದು ಹಬಾಸ ಆಗುತ್ತೆ ಅನ್ನೋಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಕೂಡ ಅದನ್ನ ಒಪ್ಕೊಳ್ಳೋಂತ ಒಂದು ಪರಿಸ್ಥಿತಿನೆಲ್ಲ, ಮತ್ತೆ ಪಕ್ಷದವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡುವಂತದ್ದು. ಯಾಕೆಂದ್ರೆ ಅಂತ ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಇದೊಂದು ಚರ್ಚೆ ಆಗುವಂತ ಒಂದು ಕುಟುಂಬದ ಒಂದು ಇದರಿಂದ ಅದನ್ನ ಅವರೇ ಅಕ್ಸೆಪ್ಟ್ ಮಾಡ್ಲಿಲ್ಲ ಅನ್ನೋಂಥದ್ದು ಒಂದು ಅಭಿಪ್ರಾಯ. ಸರ್, ಈಗ
ಸುರೇಶ್ ಬಾಬು ಅವ್ರಿಗೆ ಏನೋ ಒಂದು ಶಾಸಕಾಂಗ ಪಕ್ಷದ ನಾಯಕನ ಪಟ್ಟ ಕೊಟ್ಟರು, ಓಕೆ. ಇಲ್ಲಿಂದ ಈಗ ಜೆ ಡಿ ಎಸ್ ಈ ಒಂದು ಹುದ್ದೆನ, ಯಾಕಂದ್ರೆ ಇದೊಂದು ಸಾಮಾನ್ಯವಾದಂತಹ ಹುದ್ದೆ ಅಲ್ಲ, ಇಡೀ ವಿಧಾನಸಭೆಯಲ್ಲಿ ಒಂದು ಸೌಂಡ್ ಮಾಡಕ್ಕೆ ಒಂದು ಪರ್ಮಿಷನ್ ಇದೆ ಒಬ್ಬ ವ್ಯಕ್ತಿಗೆ ಅಂತ ಹೇಳಿದ್ರೆ, ಹೇಗ್ ಬೇಕಾದ್ರೂ ನೀ ಏನ್ ಪ್ರಶ್ನೆ ಬೇಕಾದ್ರೂ ಮಾಡಬಹುದು ಅನ್ನುವಂತ ನೇರ ಪ್ರಶ್ನೆ ಮಾಡ್ಲಿಕ್ಕೆ ಒಂದು ಅಧಿಕಾರ ಇದೆ ಅಂದ್ರೆ ಅದು ಈ ನಾಯಕನಿಗೆ ಮಾತ್ರ ಸಾಧ್ಯ ಇರ್ತದೆ. ಅಂತಹ ಪಟ್ಟ ಕೊಟ್ಟಂತಹ ಈಗ ಜನರಿಗೆ ಏನು ಈಗಾಗಲೇ ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ದಾರೆ, ಇಲ್ಲಿಂದ ಈಗ ಕಾಂಗ್ರೆಸ್ಗೂ ಜೆ ಡಿ ಎಸ್ ನ ಕಾರ್ಯಕರ್ತರು ಯಾರೆಲ್ಲ ಸೇರ್ಪಡೆ ಆಗಿದ್ರು, ಇಲ್ಲಿ ಸ್ವಲ್ಪ ಏನಾದ್ರೂ ಮತ್ತಷ್ಟು ಬ್ಯಾಚಸ್ಗಳು ಅಂದ್ರೆ ಕಾಂಗ್ರೆಸ್ ನಿಂದ ಏನು ಜೆ ಡಿ ಎಸ್ ನಿಂದ ಕಾಂಗ್ರೆಸ್ ವಾಪಸ್ ಆಗಿದ್ರು, ಇವರೆಲ್ಲರೂ ಸಹ ಮತ್ತೊಮ್ಮೆ ಜೆ ಡಿ ಎಸ್ ಕಡೆ ವಾಲುವಂತ ಸಾಧ್ಯತೆ ಇದೆಯಾ ಈ ಒಂದು ಪ್ರಸಂಗದಿಂದ? ಇಲ್ಲ ಕಿರಣ್, ಆ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಓಕೆ, ಯಾಕಂದ್ರೆ ಸುರೇಶ್ ಬಾಬು ಅವರು ಯಾವತ್ತೂ ಕೂಡ ಚಿಕ್ಕನಾಂಕ್ನಲ್ಲಿ ಬಿಟ್ಟು ಹೊರಗಡೆ ಬಂದೇ ಇಲ್ಲ ಅವರು. ಹಾಗಾಗಿ ಅವ್ರೇನಿದ್ರು ಕಾರ್ಯಕ್ರಮ ಆದ್ರೆ ಜೆ ಡಿ ಎಸ್ ಪಕ್ಷಕ್ಕೆ ಬರೋರು ಜೆ ಡಿ ಎಸ್ ಪಕ್ಷಕ್ಕೆ ಬಂದು ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರ ಪಾಡಿಗೆ ಹೋಗೋರಿಂದ ಅವರು ಕಾರ್ಯಕರ್ತರುಗಳನ್ನ ಯಾರನ್ನು ಕೂಡ ಬೆಳೆಸಿಲ್ಲ. ಮತ್ತೆ ಸಂಬಂಧ ಜಿಲ್ಲೆನಲ್ಲಿ ಇರ್ತಕ್ಕಂತ ಜೆ ಡಿ ಎಸ್ ಪದಾಧಿಕಾರಿಗಳಾಗ್ಲಿ ಕಾರ್ಯಕರ್ತರನ್ನಾಗ್ಲಿ ಅವರೆಲ್ಲೂ ಕೂಡ ಬೆಳೆಸಿಲ್ಲ ಅವರು. ಈಗ ಅವರಿಂದ ಈ ಜಿಲ್ಲೆ ಅವರಿಂದ ಅವರು ಜೆ ಡಿ ಎಸ್ ಪಕ್ಷದ ನಾಯಕರಾದ ಮೇಲೆ ಬೆಳೆಸ್ತಾರೆ ಅನ್ನುವಂಥದ್ದು ಕೂಡ ಅದನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಸುರೇಶ್ ಬಾಬು ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಬೆಂಗಳೂರಿನಲ್ಲೇ ಇರ್ತಾರೆ, ಅವರು ಎಲ್ಲೋ ಕೆಲವು ಸಂದರ್ಭದಲ್ಲಿ ಮಾತ್ರ ಚಿಕ್ಕನಾಯಕನಹಳ್ಳಿಗೆ ಬರ್ತಾರೆ. ಹಾಗಾಗಿ ಈ ರೀತಿ ಜೆ ಡಿ ಎಸ್ ಪಕ್ಷನ ಅವರು ಬೆಳೆಸ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಈ ನಾಯಕರಾಗಿ ಮಾಡಿದ್ದಾರೆ ಅನ್ನೋಂಥದನ್ನ ಕೂಡ ಅದು ಸತ್ಯಕ್ಕೆ ದೂರವಾದ್ದು ಅಂತದ್ದು ನನಗೆ ಅನ್ನಿಸ್ತಾ ಇದೆ. ಓಕೆ, ಈಗ ಈ ಒಂದು ನಡೆಯಿಂದಾಗಿ ಅಲ್ಲಿ ಮಾಧುಸ್ವಾಮಿ ಅವರ ಕಥೆ ಏನಾಗ್ಬೋದು ಸರ್? ಹಾಗಾದ್ರೆ ಮಾಧುಸ್ವಾಮಿ ಅವರು ಬಹುದೊಡ್ಡ ನಾಯಕರು, ಇವತ್ತೇನಾದ್ರು ಮಾಧುಸ್ವಾಮಿ ಗೆದ್ದಿದ್ರೆ ವಿರೋಧ ಪಕ್ಷದ ನಾಯಕರು. ಹೌದು, ವಿಧಾನಸಭೆನಲ್ಲಿ ಏನಾದ್ರು ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ನ ಕಟ್ಟ ಹಾಕಬೇಕು ಅಂದ್ರೆ ಮಾಧುಸ್ವಾಮಿ ಬಿಟ್ಟರೆ ಬೇರೆಯವರಿಲ್ಲ. ಹೌದು, ಖಂಡಿತವಾಗಿ. ಈ ಜಿಲ್ಲೆ ಕಂಡಂತದ್ದು, ರಾಜ್ಯ ಕಂಡಂತ ಅಪ್ರತಿಮ ವಿಧಾನಸಭೆ ಸಂಸತ್ ಪಟು ಅವರು. ಆ ದುರಂತ ಏನು ಅಂತಂದ್ರೆ ಅವ್ರ ಮಾತಿನಿಂದ ಇವತ್ತು ಅವರು ಸೋತಿರುವಂತದ್ದು. ಅವ್ರು ಮಾಡಿರುವಂತ ಕೆಲಸಗಳು ಇದೆಯಲ್ಲ, ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಬಟ್ ಬಾಯಿ ಅವ್ರ ಬಾಯಿಯಿಂದ ಇವತ್ತು ಸೋಲೋದಕ್ಕೆ ಕಾರಣ ಆಯ್ತು. ಮತ್ತೆ ಕಾರ್ಯಕರ್ತರನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ. ಒಬ್ಬ ನಾಯಕನಾದಂತವನಿಗೆ ಮೊದಲನೇದು ಪೇಷನ್ಸ್ ಇರಬೇಕು, ಎರಡನೇದು ಆ ಒಂದು ಜನಗಳನ್ನ ಅಹವಾಲನ್ನ ಕೇಳುವಂತ ಒಂದು ಸೌಜನ್ಯ ಇರಬೇಕು, ಮತ್ತೆ ತಾಳ್ಮೆ ಇರಬೇಕು. ಯಾವುದು ಮಾಧುಸ್ವಾಮಿ ಅವರಲ್ಲಿ ಇಲ್ಲ. ಹಾಗಾಗಿ ಇವತ್ತು ಲಿಂಗಾಯತ ಸಮುದಾಯದಿಂದ ಬಹಳ ದೊಡ್ಡ ನಾಯಕರು ಮಾಧುಸ್ವಾಮಿ ಅವರು. ಎರಡನೇದು, ಸೋಮಣ್ಣವರು ಚುನಾವಣೆ ನಿಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ಸೋಮಣ್ಣನ ಪರವಾಗಿ ನಾನು ಇಲ್ಲಲ್ಲ, ಅವ್ರಿಗೆ ನಾನು ಓಟ್ ಹಾಕಲ್ಲ ಅಂತ ಅಂದ್ಬಿಟ್ಟು ಒಬ್ಬ ಒಂದು ಪಕ್ಷದ ಮಂತ್ರಿಯಾಗಿದ್ಕೊಂಡು ಮತ್ತೆ ಶಾಸಕರಾಗಿದ್ಕೊಂಡು ಈ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೇಂದ್ರ ಸಮಿತಿಯವರ ಪಕ್ಷದವರಾಗ್ಲಿ ಯಾರು ಕೂಡ ಅದನ್ನು ಒಪ್ಪುವಂತ ವಿಚಾರ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾಧುಸ್ವಾಮಿ ಅವರ ಪರವಾಗಿ ಯಡಿಯೂರಪ್ಪನವರು ಇದ್ದಾರೆ, ಅವ್ರನ್ನ ಎಂ ಎಲ್ ಸಿ ಮಾಡಬೇಕು ಅಂತ ಹೊರಟಿದ್ರು, ಪ್ರಾಮಿಸ್ ಮಾಡಿದ್ರು ಅವ್ರನ್ನ, ಆದ್ರೆ ಸೆಂಟ್ರಲ್ ಅವರು ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮಾಧುಸ್ವಾಮಿ ಅವರಿಗೆ ಅವರ ಬೆಳವಣಿಗೆಗೆ ಎಲ್ಲ ಒಂದ್ ಕಡೆ ಕಷ್ಟ ಆಗುತ್ತೆ ಅನ್ನೋ ಅಂತ ಅನಿಸ್ತಾ ಇದೆ. ಹೌದು, ಎಲ್ಲ ಒಂದ್ ಕಡೆ ಫುಲ್ ಸ್ಟಾಪ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಅದು ಇದೇ ಪಕ್ಷದಲ್ಲಿದ್ರೆ ಮಾತ್ರ, ಯಾಕಂದ್ರೆ ಮಾಧುಸ್ವಾಮಿ ಅವರಿಗೆ ಇನ್ನೊಂದ್ ಚಾನ್ಸ್ ಇದೆ. ಈಗಾಗಲೇ ಲೋಕಸಭೆ ಸಂದರ್ಭದಲ್ಲಿ ಅವ್ರಿಗೆ ಕಾಂಗ್ರೆಸ್ ನವರು ಗಾಳ ಹಾಕಿದ್ರು. ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಮುದ್ದನ್ಮೇಗೌಡರ ಪರವಾಗಿ ಅವರ ಕಾರ್ಯಕರ್ತರನ್ನ ಅವ್ರ ಪರವಾಗಿ ಬೆಂಬಲಿಗರು ಓಟ್ ಹಾಕಿ ಅಂತ ಹೇಳಿದ್ದಾರೆ ಅನ್ನೋದನ್ನ ಅದು ಜಗಜ್ಜಾಹೀರಾದು. ಈ ರೀತಿ ಆದಂತ ಸಂದರ್ಭದಲ್ಲಿ ಪಕ್ಷದವರು ಅವ್ರಿಗೆ ಹೆಂಗೆ ಬೆಳೆಯೋದಕ್ಕೆ ಬಿಡ್ತಾರೆ ನೋಡಿ. ಅವ್ರನ್ನ ವಿಧಾನ ಪರಿಷತ್ಗೆ ಅವರು ಸದಸ್ಯರಾಗಿ ಮಾಡಬೇಕು ಅಂತ ಯಡಿಯೂರಪ್ಪನವರು ಕೇಂದ್ರ ಸಮಿತಿಗೆ ಹೇಳದ ಸಂದರ್ಭದಲ್ಲಿ ಕಂಪ್ಲೇಂಟ್ ಹೋಯ್ತು ಅಲ್ಲಿ. ಹೌದು, ಆಮೇಲೆ ಇಲ್ಲಿ ನೇರವಾಗಿ ಜಿ ಎಸ್ ಬಸವರಾಜ್ ವಿರುದ್ಧ ನಿಂತ್ಕೊಂಡ್ರು. ಒಂದು ಕಾರ್ಯಕ್ರಮದಲ್ಲಿ ಜಿ ಎಸ್ ಬಸವರಾಜ್ ಅವರು ನಮ್ಮ ನಗರಾಭಿವೃದ್ಧಿ ಸಚಿವರಾಗಿದ್ದಂತವ್ರಿಗೆ ಇದರಲ್ಲಿ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಅವ್ರ ಜೊತೆ ಮಾಧುಸ್ವಾಮಿನ ಹಿಂಗೆ ಬೆಳೆಯಕ್ ಬಿಟ್ರೆ ಅವ್ರನ್ನೇನ ಒಂದೇ ಒಂದು ಸೀಟು ಕೂಡ ತುಮಕೂರು ಜಿಲ್ಲೆಯಲ್ಲಿ ಗೆಲ್ಲಲ್ಲ ಅಂತ ಅಂದ್ಬಿಟ್ಟು ಸಿಟ್ಟಿಂಗ್ ಎಂಪಿ ಕಂಪ್ಲೇಂಟ್ ಮಾಡಿದ್ರು. ಹಾಗಾಗಿ ಅವತ್ತಿನಿಂದ ಅವ್ರಿಗೂ ಗ್ಯಾಪ್ ನ ಬಹಳ ದೂರ ನಡ್ಕೊಂಡು ಬಂತು. ಅದಕ್ಕೋಸ್ಕರ ಈಗ ಅವ್ರು ಬಿಜೆಪಿನಲ್ಲಿ ಬಂದರೂ ಕೂಡ ಅಷ್ಟೊಂದು ಮನ್ನಣೆ ಸಿಗೋದಿಲ್ಲ, ಬೇರೆ ಪಕ್ಷಕ್ಕೆ ಹೋದ್ರು ಕೂಡ ಆ ರೀತಿಯಾದಂತ ಒಂದು ಬಿಜೆಪಿನಲ್ಲಿ ಸಿಕ್ಕಂತ ಗೌರವ ಸಿಗುವಂತದ್ದು ಕಷ್ಟ ಅನ್ನೋದು ಅಭಿಪ್ರಾಯ. ಒಟ್ಟಿನಲ್ಲಿ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಇದುವರೆಗೂ ಮಾಡ್ಕೊಂಡು ಬಂದಂತಹ ಒಂದು ಲೋಪಕ್ಕೆ ಮುಖ್ಯ ಕಾರಣವಾಗಿದ್ದಂತಹ ಒಂದು ಸಂಗತಿನ ಇಲ್ಲೆಲ್ಲೋ ಎತ್ತಿಡ್ತಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಕೇವಲ ಬರೀ ಒಕ್ಕಲಿಗರು ಎಲ್ಲ ಬರೀ ಇದನ್ನೇ ಒಂದು ಪರ್ಯಾಯವಾಗಿ ಇವರೊಬ್ಬರೇ ನಾಯಕರು ಅಂತ ಮಾಡ್ಕೊಂಡು ಬಂದಿದ್ದಾಗ್ಲಿಂದಾನೆ ಈ ಇಷ್ಟರ ಮಟ್ಟಿಗೆ ಅಂದ್ರೆ ಎಷ್ಟು ಎಲ್ಲಿದ್ದು ಸಂಖ್ಯೆಗಳನ್ನ ನೋಡಿದ್ರೆ ಮೂರು ಸಂಖ್ಯೆ ಹೋಗ್ಬೇಕಾದ್ರೆ ಅದು ಎರಡು ಸಂಖ್ಯೆ ಅಂಕಿಲೇ ಮುಗ್ದು ಹೋಗುವಂತ ಪರಿಸ್ಥಿತಿಗೆ ಬಂದ್ಬಿಟ್ರು. ಹಾಗಾಗಿ ಈ ತಪ್ಪನ್ನ ಈಗ ಮತ್ತೆ ಮರುಕಳಿಸೋದು ಬೇಡ ಅಂತ ಹೇಳಿ ಈಗ ಉನ್ನತ ಹುದ್ದೆವನ್ನು ಸಹ ಅಲಂಕರಿಸಿದ್ದಾರೆ ಕೇಂದ್ರ ಸಂಪುಟದಲ್ಲಿ. ಇಲ್ಲಿ ಈ ಒಂದು ಎಲ್ಲ ಒಂದು ಬೆಳವಣಿಗೆ ನೋಡ್ಕೊಂಡ್ರೆ ಈಗ
ಸೈಲೆಂಟ್ ಆಗಿರುವಂತಹ ಸುರೇಶ್ ಬಾಬು ಅವರು ವೈಲೆಂಟ್ ಆಗುವಂತಹ ಚಾನ್ಸಸ್ ಇದೆಯಾ? ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಒಂದೊಳ್ಳೆ ಹುದ್ದೆ ಸಿಕ್ತು ಅಂದ್ರೆ ಎಂತ ಬದಲಾವಣೆಗಳು ಸಹ ಕಾಣಬಹುದು. ಯಾಕಂದ್ರೆ ಅವ್ರಿಗೊಂದು ಪವರ್ ಸಿಕ್ಕಿದೆ ಅಂದ್ರೆ ಆ ಪವರ್ ತಕ್ಕನಾಗೆ ಇವರಲ್ಲಿ ರಿಯಾಕ್ಟ್ ಮಾಡ್ಲೇಬೇಕಾಗತ್ತೆ. ಎಸ್, ಇಲ್ಲಿಂದ ಸುರೇಶ್ ಬಾಬು ಅವರ ಒಂದು ಹೊಸ ಮುಖ ಪರಿಚಯ ಜನರಿಗೆ ಆಗುವಂತ ಸಾಧ್ಯತೆ ಇದೆಯಾ ಸರ್? ಅದು ಕಾದ್ ನೋಡ್ಬೇಕಾಗಿದೆ ಕಿರಣ್. ಓಕೆ, ಬಹಳ ಸರಳ ವ್ಯಕ್ತಿ, ಅವ್ರ ವಾಯ್ಸ್ ಬಹಳ ಸ್ಲೋ ಅವ್ರದ್ದು. ಹೌದು, ಹಾಗಾಗಿ ದಾಖಲೆಗಳು ಇಟ್ಕೊಂಡು ಅವ್ರು ಮಾತನಾಡಬೇಕಾಗ್ತದೆ. ಅವರು ಆ ದಾಖಲೆಗಳ ಕ್ರೋಢೀಕರಿಸುವಂತ ಕೆಲಸ ಯಾರಿಗಾರು ಒಬ್ಬರಿಗಿದ್ರೆ ಅದು ಕುಮಾರಸ್ವಾಮಿಗೆ ಮಾತ್ರ ಇರುವಂತದ್ದು. ಅಧಿಕಾರಿಗಳು ಯಾವ್ದಾರು ಅಂತ ಲೂಪ್ ಅಲ್ಲಿ ಇತ್ತು ಅಂತಂದ್ರೆ ನೇರವಾಗಿ ಕುಮಾರಸ್ವಾಮಿ ಅವ್ರನ್ನ ತಂದು ತಲುಪಿಸುವಂತ ಕೆಲಸ. ಯಾಕಂದ್ರೆ ಆ ರೀತಿ ಅವ್ರಿಗೆ ಕಾಂಟ್ಯಾಕ್ಟ್ ಗಳು ಇತ್ತು, ಅವ್ರಿಗೆ ಅಧಿಕಾರಿಗಳದ್ದು ಇದು ಒಳ್ಳೆ ಟಚ್ ಇತ್ತು ಅವ್ರಿಗೆ. ಸುರೇಶ್ ಬಾಬು ಅವರು ಯಾವ ರೀತಿ ಈ ಒಂದು ಚಾನ್ಸ್ ನ ತೆಗೆದುಕೊಂಡು ಅವರು ಬೆಳೆಯೋದು ಮತ್ತೆ ಜಿಲ್ಲೆಯನ್ನು ಒಂಥರ ಗೌರವಯುತವಾಗಿ ತೆಗೆದುಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ಏನಾದ್ರೆ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ. ಓಕೆ, ಎಸ್, ಒಟ್ಟಿನಲ್ಲಿ ಹೇಳೋದಾದ್ರೆ ಸೈಲೆಂಟ್ ಆಗಿರುವಂತಹ ಸುರೇಶ್ ಬಾಬು ಅವರಿಗೆ ಇನ್ನು ಮೇಲೆ ಜನರ ಪರವಾಗಿ ವೈಲೆಂಟ್ ಆಗುವಂತಹ ಒಂದು ಚಾನ್ಸ್ ಈಗ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಹಾಗಾದ್ರೆ ಸೈಲೆಂಟ್ ಆಗಿರುವ ಸುರೇಶ್ ಬಾಬು ಅವರು ಈಗಿರುವಂತಹ ಒಂದು ಅಧಿಕಾರದಿಂದ ಜನರ ಪರವಾಗಿ ವೈಲೆಂಟ್ ಆಗುವಂತಹ ಒಂದು ಚಾನ್ಸ್ ನ ಇಲ್ಲಿ ಉಪಯೋಗ ಮಾಡ್ಕೊಳ್ತಾರ? ತುಮಕೂರಿನಲ್ಲಿ ಮತ್ತೊಮ್ಮೆ JDS ನ ಸದೃಢಗೊಳಿಸುವಂತಹ ಒಂದು ಕೆಲಸಕ್ಕೆ ಇವರು ಮುನ್ನುಡಿ ಬರೀತಾರಾ? ಕಾದ್ ನೋಡ್ಬೇಕಾಗತ್ತೆ. ಇಷ್ಟಿತ್ತು ಇವತ್ತಿನ ಒಂದು ಲೋಕಲ್ ದಂಗಲ್ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ TV, ಎಂದೆಂದಿಗೂ ನಿಮ್ಮೊಂದಿಗೆ.